ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಒಂದೇ ಕ್ವಶನ್ನು, KEEದವರು KCET ಅಪ್ಲಿಕೇಶನ್ ಫಾರ್ಮನ್ನು ಹಾಕಿದವರಿಗೆ ಕರೆಕ್ಷನ್ ವಿಂಡೋವನ್ನು ಯಾವಾಗ ಓಪನ್ ಮಾಡ್ತಾರೆ ಅಂತ. ಮೈ ಡಿಯರ್ ಸ್ಟೂಡೆಂಟ್ಸ್, ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಸೊ ತಮಗೆಲ್ಲ ಗೊತ್ತೇ ಇದೆ, UGC 2022 ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋದಕ್ಕೆ ನೀವಿಲ್ಲಿ ನೋಡ್ಬೋದು 19 5 ಗಂಟೆಯವರೆಗೆ ವಿಸ್ತರಣೆ ಮಾಡಲಾಗಿದೆ, ಹೌದಾ? ಸೊ ಈ ಒಂದು ಅರ್ಜಿ ಹಾಕಿದ ಒಂದು ಲಾಸ್ಟ್ ಟೈಮ್ ಆದಮೇಲೆ, ಅಂದರೆ ಹಾಕೋದಕ್ಕೇನು ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾನೆ, ಅದು ಆದಮೇಲೆ ನೀವು ಸಲ್ಲಿಸಿರುವಂಥ ಅರ್ಜಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳೋದಕ್ಕೆ 19 ನಂತರ ಅವಕಾಶವನ್ನು ಕಲ್ಪಿಸಲಾಗುವುದು ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಇದು ಬಹಳ ಕ್ಲಿಯರ್ ಕಟ್ಟಾಗಿದೆ, 19 ತನಕ ಎಕ್ಸಾಮಿನೇಷನ್ ಫಾರ್ಮನ್ನು ಹಾಕೋದಕ್ಕೆ ಸಾಧ್ಯ ಆಗ್ತದೆ. ಯಾರ್ಯಾರು ಹಾಕಿಲ್ಲ ದಯವಿಟ್ಟು ಹಾಕಿಬಿಡಿ. ಯಾರ್ಯಾರು ನೀಟ್ ಎಕ್ಸಾಮಿನೇಷನನ್ನು ಬರೀತಾ ಇದ್ದೀರಿ, ನನಗೆ KCET ಬೇಡ ಅಂತ ಅಂದವರು ಕೂಡ ಈಗಲೇ ಹಾಕ್ಕೊಂಡು ಬಿಟ್ಟರೆ, ನಿಮಗೆ ನೀಟ್ ಎಕ್ಸಾಮಿನೇಷನ್ ಆದಮೇಲೆ KEE ಅಂಡರ್ ನೀವೇನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಆವಾಗ ಆಗುವಂಥ ಹರಿಬರಿಯನ್ನು ನೀವು ತಪ್ಪಿಸೋದಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕಾಗಿ ಗೊತ್ತಿರಲಿ. ಸೊ ನೀಟ್ ಅಪ್ಲಿಕೇಶನ್ ಫಾರ್ಮನ್ನು ನೀವು ಹಾಕಿದ್ರೂ ಕೂಡ, ನೀಟ್ ಒಂದೇ ಬರಿತಾ ಇದ್ದರೂ ಕೂಡ, KEE ಅಂಡರ್ ಈಗೇನು KCET ಅಪ್ಲಿಕೇಶನ್ ಫಾರ್ಮನ್ನು ಬಿಟ್ಟಿದ್ದಾರೆ, ಈಗಲೇ ಅದನ್ನು ಫಿಲ್ ಮಾಡಿಬಿಟ್ರೆ ಮುಂದೆ ಯಾವುದೇ ರೀತಿಯ ಟೆನ್ಷನ್ಗಳು ನಿಮಗೆ ಇರೋದಿಲ್ಲ. ಸೊ ಅದಕ್ಕಾಗಿ ದಯವಿಟ್ಟು ಅಪ್ಲಿಕೇಶನ್ ಫಾರ್ಮನ್ನು ಯಾರ್ಯಾರು ಹಾಕಿಲ್ಲ ಅದನ್ನು ಫಿಲ್ ಮಾಡ್ಕೊಂಡ್ಬಿಡಿ. ಸೊ ಇನ್ನು ಕರೆಕ್ಷನ್ ಬಗ್ಗೆ ಹೇಳಬೇಕು ಅಂತಂದರೆ, 19 ಆದಮೇಲೆ ಕರೆಕ್ಷನ್ಗೆ ಟೈಮನ್ನು ಕೊಡ್ತಾರೆ ಡೆಫಿನೆಟ್ಟಾಗಿ. ಸೊ ಆವಾಗ ನೀವೇನಾದರೂ ತಪ್ಪುಗಳನ್ನು ಮಾಡಿದರೆ ಕರೆಕ್ಷನ್ನ ಮಾಡ್ಕೊಳ್ಬೋದು. 19 ತನಕ ನೀವು ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಕ್ಕೂ ಹೋಗಬೇಡಿ. 19 ಆದಮೇಲೆ ಯಾವಾಗ ಬಿಡ್ತಾರೆ ಅವರಿಗೆ ವಿಡಿಯೋವನ್ನು ಮಾಡಿ ನಾನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ರೆಡಿ ಇಟ್ಕೊಳ್ಳಿ. ಸೊ ನಾನು ಮಾಡುವಂಥ ವಿಡಿಯೋಗಳನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಅಲ್ಲಿವರೆಗೆ ಏನು ಮಾಡಬೇಕು, ನಿಮ್ಮ KCET ಪ್ರಿಪ್ರೇಷನ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿಕೊಂಡು, ಸೊ ಕರೆಕ್ಟಾಗಿ KCET ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಹೋಗಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. 19 ಆದಮೇಲೆ ನಿಮಗೆ ಕರೆಕ್ಷನನ್ನು ಬಿಡ್ತಾರೆ, ಬಿಟ್ಟ ತಕ್ಷಣ ನಿಮಗೆ ಹೇಳೋವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.